ತಮ್ಮ ಮಗನ ಭರ್ಜರಿ ಮದುವೆಯಿಂದ ಸಾಕಷ್ಟು ಸುದ್ದಿಯಾಗಿದ್ದ ಅಂಬಾನಿ ಕುಟುಂಬದ ಕಣ್ಣು ನೀತಾ ಅಂಬಾನಿ. ವರ್ಷ 60 ದಾಟಿದರೂ ಪುಟಿದೇಳುವ ಉತ್ಸಾಹ, ಮಾಸದ ಚೆಲುವಿನಿಂದಾಗಿಯೂ ಕೂಡ ಅವರು ಹಲವರಿಗೆ ಸ್ಫೂರ್ತಿ. ಅಂದಹಾಗೆ ನೀತಾ ಅಂಬಾನಿ ಬ್ಯೂಟಿ ಸೀಕ್ರೆಟ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ವಯಸ್ಸು 60 ದಾಟಿದರೂ ಅವರ ಮಾಸದ ಚೆಲುವಿನ ರಹಸ್ಯ ಅದೊಂದು ಪೇಯವಂತೆ. ನೀತಾ ಅಂಬಾನಿ ತಮ್ಮ ಆರೋಗ್ಯ ಸೌಂದರ್ಯ ಉಳಿಸಿಕೊಳ್ಳಲು ನಿತ್ಯವೂ ಕುಡಿಯುವ ಆ ಜ್ಯೂಸ್ ಯಾವುದು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆಯಾ? ಹಾಗಿದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ನೀತಾ ಅಂಬಾನಿ ಬ್ಯೂಟಿ ಸೀಕ್ರೆಟ್ ಕೇಳಿದ್ರೆ ಶಾಕ್ ಆಗ್ತೀರಾ. 60 ದಾಟಿದರೂ ಮಾಸದ ಚೆಲುವಿನ ರಹಸ್ಯ ಈ ಪೇಯವಂತೆ. ಇದೊಂದು ಜ್ಯೂಸ್, ಕುಡಿದ್ರೆ ವಯಸ್ಸೇ ಆಗಲ್ಲ. ಯಾವುದದು? ತಮ್ಮ ಮಗನ ಭರ್ಜರಿ ಮದುವೆಯಿಂದ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದ ಅಂಬಾನಿ ಕುಟುಂಬದ ಕಣ್ಣು ನೀತಾ ಅಂಬಾನಿ. ವರ್ಷ 60 ದಾಟಿದರೂ ಪುಟಿದೇಳುವ ಉತ್ಸಾಹ, ಮಾಸದ ಚೆಲುವಿನಿಂದಾಗಿಯೂ ಹಲವರಿಗೆ ಸ್ಫೂರ್ತಿ. ಬಿಸಿನೆಸ್ ವುಮೆನ್ ಆಗಿ ರಿಲಯನ್ಸ್ನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ನೀತಾ ಅಂಬಾನಿ ಆರೋಗ್ಯದ ಕಾಳಜಿಯನ್ನು ಸಾಕಷ್ಟು ಮಾಡ್ತಾರಂತೆ. ತಮ್ಮ ಫಿಟ್ನೆಸ್ ಕಾಳಜಿಯನ್ನು ವಹಿಸುವ ಇವರು ಬೆಳಗ್ಗೆ ಎದ್ದ ಕೂಡಲೇ ಒಂದು ವಾಕ್ ಹಾಗೂ ಪೌಷ್ಟಿಕಾಂಶಯುಕ್ತ ಬ್ರೇಕ್ಫಾಸ್ಟ್ ಇವರ ಇಡೀ ದಿನದ ಲವಲವಿಕೆಯ ಸೀಕ್ರೆಟ್. ಅಷ್ಟೇ ಅಲ್ಲ, ನೀತಾ ಅಂಬಾನಿ ಚಾಚು ತಪ್ಪದೆ ಪಾಲಿಸುವ ಇನ್ನೊಂದು ಡಯಟ್ ಸೀಕ್ರೆಟ್ ಅಂದ್ರೆ ಅದು ಬೀಟ್ರೂಟ್ ಜ್ಯೂಸ್ ಅಂತೆ. ಹೌದು, ನಿತ್ಯವೂ ಬೀಟ್ರೂಟ್ ಜ್ಯೂಸ್ ಕುಡಿಯುವುದು ಅವರ ಸೌಂದರ್ಯದ ಅತ್ಯುತ್ತಮ ಆರೋಗ್ಯದ ಹಿಂದಿರುವ ಗುಟ್ಟು ಎನ್ನಲಾಗುತ್ತೆ. ಬನ್ನಿ, ಬೀಟ್ರೂಟ್ ಜ್ಯೂಸ್ ನಿತ್ಯವೂ ಹೀರೋದ್ರಿಂದ ಪಡೆಯಬಹುದಾದ ಲಾಭಗಳೇನು ಅನ್ನೋದನ್ನೇ ನೋಡೋಣ. ಬೀಟ್ರೂಟ್ಗಳಲ್ಲಿ ಪೋಷಕಾಂಶಗಳ ಕೊರತೆ ಇಲ್ಲ. ಇದು ಆಹಾರದ ಫೈಬರ್, ನೈಸರ್ಗಿಕ ಸಕ್ಕರೆಗಳು, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನು ಹೊಂದಿರುತ್ತೆ. ಇದನ್ನ ಪ್ರತಿನಿತ್ಯ ಸೇವಿಸುವುದರಿಂದ ಆರೋಗ್ಯಕ್ಕೆ ಎಲ್ಲಾ ರೀತಿಯಲ್ಲೂ ಲಾಭವಾಗುತ್ತೆ. ನೀವು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಬೀಟ್ರೂಟ್ ಸೇವಿಸಿದ್ರೆ ಕೆಲವೇ ದಿನಗಳಲ್ಲಿ ಅದರ ಪ್ರಯೋಜನಗಳನ್ನ ನೀವೇ ನೋಡ್ತೀರಿ. ಬೀಟ್ರೂಟ್ ಜ್ಯೂಸ್ ಅನ್ನ ಪ್ರತಿದಿನ ಕುಡಿಯೋದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡೋದಲ್ಲದೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ವೈದ್ಯಕೀಯ ತಜ್ಞರು ಸೂಚಿಸುತ್ತಾರೆ. ಬೀಟ್ರೂಟ್ ಜ್ಯೂಸ್ನಲ್ಲಿ ಹೇರಳವಾಗಿ ಪೋಷಕಾಂಶಗಳಿವೆ. ಮುಖ್ಯವಾಗಿ ವಿಟಮಿನ್ ಸಿ, B6, ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಸಿಯಂ ಹಾಗೂ ಮ್ಯಾಂಗನೀಸ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಎಲ್ಲ ಪೋಷಕಾಂಶಗಳು ನಮ್ಮನ್ನ ಆರೋಗ್ಯವಾಗಿಟ್ಟುಕೊಳ್ಳುವಲ್ಲಿ ಮಹತ್ವದ ಸ್ಥಾನ ವಹಿಸ್ತವೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಬಲಗೊಳಿಸಿದ್ರೆ ಕಬ್ಬಿಣಾಂಶವು ರಕ್ತವನ್ನ ಹೆಚ್ಚಿಸುತ್ತೆ, ಇನ್ನು ಚುರುಕಾಗಿರಲು ಸಾಧ್ಯ. ನೀತಾ ಅಂಬಾನಿ ಈ ಜ್ಯೂಸ್ ಇರೋದಕ್ಕೆ ಮೂಲ ಕಾರಣ ದಿನವಿಡೀ ಚುರುಕಾಗಿ ಇರೋದಕ್ಕೆ. ಬೀಟ್ರೂಟ್ನಲ್ಲಿ ನೈಟ್ರೇಟ್ ಹೇರಳವಾಗಿದೆ. ದೇಹವು ಇದನ್ನ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತಿಸುತ್ತೆ. ಇದು ರಕ್ತ ಪರಿಚಲನೆಯನ್ನ ಚುರುಕುಗೊಳಿಸಲು ನೆರವಾಗುವುದಲ್ಲದೆ ನಮ್ಮ ದೇಹಕ್ಕೆ ರಕ್ತದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಒದಗಿಸುವಲ್ಲಿಯೂ ಸಹಾಯ ಮಾಡುತ್ತೆ. ಇದರಿಂದಾಗಿ ಉಲ್ಲಾಸ, ಚುರುಕುತನ ಹೆಚ್ಚುತ್ತದೆ. ಹೃದಯದ ಆರೋಗ್ಯ ಸುಧಾರಣೆ. ಹೌದು, ಹೃದಯದ ಆರೋಗ್ಯಕ್ಕೆ ಬೀಟ್ರೂಟ್ ಜ್ಯೂಸ್ ಬಹಳ ಒಳ್ಳೆಯದು. ಇದು ರಕ್ತದೊತ್ತಡವನ್ನು ಸಮತೋಲನಗೊಳಿಸಿ ಹೃದಯವನ್ನ ಆರೋಗ್ಯವಾಗಿರಿಸುತ್ತೆ. ಇದರಲ್ಲಿರುವ ನೈಟ್ರೇಟ್ ರಕ್ತ ಪರಿಚಲನೆಯನ್ನ ಚುರುಕುಗೊಳಿಸುವ ಮೂಲಕ ಪರೋಕ್ಷವಾಗಿ ಹೃದಯವನ್ನು ಚುರುಕಾಗಿ ಇರಿಸುತ್ತೆ. ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ನೀತಾ ಅಂಬಾನಿ ಇದಕ್ಕಾಗಿ ಬೀಟ್ರೂಟ್ ಜ್ಯೂಸ್ ಅನ್ನ ಮರೆಯದೇ ಸೇವಿಸ್ತಾರಂತೆ. ಇನ್ನು ಜೀರ್ಣಕ್ರಿಯೆಗೆ ಅಗತ್ಯ. ಜೀರ್ಣಕ್ರಿಯೆಗೆ ಅತ್ಯಂತ ಒಳ್ಳೆಯದಾಗಿರುವ ಬೀಟ್ರೂಟ್ನಲ್ಲಿ ನಾರಿನ ಅಂಶ ಸಮೃದ್ಧವಾಗಿದೆ. ಮಲಬದ್ಧತೆಯಂತಹ ಸಮಸ್ಯೆ ಹತ್ತಿರವೂ ಸುಳಿಯದು. ಜೀರ್ಣಾಂಗ ವ್ಯೂಹವನ್ನ ಸದಾ ಆರೋಗ್ಯವಾಗಿಡಲು ಇದು ಸುಲಭ ನೈಸರ್ಗಿಕ ವಿಧಾನ. ಇನ್ನು ಮೆದುಳಿನ ಆರೋಗ್ಯಕ್ಕೂ ಕೂಡ ಬೀಟ್ರೂಟ್ ಉತ್ತಮ. ಬೀಟ್ರೂಟ್ ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಹಾಗೂ ರಕ್ತದ ಮೂಲಕ ದೇಹಕ್ಕೆ ಸರಿಯಾಗಿ ಆಮ್ಲಜನಕ ಪೂರೈಕೆ ಮಾಡುವುದರಿಂದ ಮೆದುಳಿಗೂ ಸರಿಯಾದ ಪೋಷಣೆ ದೊರೆಯುತ್ತದೆ. ಕೆಲಸದಲ್ಲಿ ದೃಢತೆ, ಫೋಕಸ್, ಚುರುಕುತನ, ತೀಕ್ಷ್ಣ ಬುದ್ಧಿ ಇವೆಲ್ಲಕ್ಕೂ ಬೀಟ್ರೂಟ್ ಒಳ್ಳೆಯ ಆಹಾರ. ಇನ್ನಿದು ಚರ್ಮದ ಆರೋಗ್ಯಕ್ಕೂ ಉತ್ತಮ. ಮುಖ್ಯವಾಗಿ ಚರ್ಮದ ಆರೋಗ್ಯಕ್ಕೂ ಕೂಡ ಬೀಟ್ರೂಟ್ ಸೂಕ್ತ. ಬೀಟ್ರೂಟ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ವಿಟಮಿನ್ ಸಿಯೂ ಇವೆ. ಇದು ಆರೋಗ್ಯಯುತ ಚರ್ಮಕ್ಕೆ ಅಗತ್ಯ, ಹಾಗೆಯೇ ಆಂಟಿ ಏಜಿಂಗ್ಗೆ ಕೂಡ ಹೌದು. ನೀತಾ ಅಂಬಾನಿ ತನ್ನ ಸೌಂದರ್ಯದ ಗುಟ್ಟು ಆರೋಗ್ಯದಲ್ಲಿ ಅಡಗಿದೆ ಅನ್ನೋದನ್ನ ಬಲವಾಗಿ ನಂಬುವ ಕಾರಣ ಚರ್ಮಕ್ಕೆ ಬೇಕಾದ ನೈಸರ್ಗಿಕ ಆಹಾರವನ್ನ ಇದರಲ್ಲಿ ಕಾಣುತ್ತಾರಂತೆ. ಇನ್ನು ಪಿತ್ತಕೋಶದ ಆರೋಗ್ಯಕ್ಕೂ ಉತ್ತಮ. ಹೌದು, ಪಿತ್ತಕೋಶದ ಆರೋಗ್ಯಕ್ಕೂ ಬೀಟ್ರೂಟ್ ಬಹಳ ಸೂಕ್ತ. ಇದರಲ್ಲಿ ಡಿಟಾಕ್ಸಿಫೈಯಿಂಗ್ ಗುಣಗಳಿದ್ದು ಮುಖ್ಯವಾಗಿ ಪಿತ್ತಕೋಶದ ವಿಚಾರದಲ್ಲಿ ಅದ್ಭುತ ಜಾದೂ ಮಾಡುತ್ತದೆ. ಪಿತ್ತಕೋಶದ ಆರೋಗ್ಯ ಅತ್ಯಂತ ಹೆಚ್ಚು ಗಮನ ಕೊಡಬೇಕಾದವುಗಳಲ್ಲಿ ಒಂದು. ಇನ್ನಿದರ ಔಷಧೀಯ ಗುಣ.
ಸಂಧಿವಾತ ಸೇರಿದಂತೆ ಅನೇಕ ಬಗೆಯ ಉರಿಯೂತಗಳಿಗೂ ಬೀಟ್ರೂಟ್ ಔಷಧೀಯ ಗುಣಗಳನ್ನು ತನ್ನಲ್ಲಿ ಹೊಂದಿದೆ. ನಿತ್ಯ ಸೇವನೆಯಿಂದ ಇಂತಹ ಸಮಸ್ಯೆಯು ಬರದಂತೆ ತಡೆಯುವ ಗುಣವನ್ನು ಬೀಟ್ರೂಟ್ ಹೊಂದಿದೆ. ಇನ್ನು ಬೀಟ್ರೂಟ್ ನಲ್ಲಿರುವ ನೈಟ್ರೇಟ್ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಹೀಗಾಗಿ ಪ್ರತಿನಿತ್ಯ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು. ಇನ್ನು ಭಾರತದಲ್ಲಿ ಅನೇಕ ಜನರು ಮೂತ್ರನಾಳದ ಸೋಂಕಿನ ಸಮಸ್ಯೆಯನ್ನು ಎದುರಿಸುತ್ತಾರೆ. ಮೂತ್ರನಾಳದ ಸೋಂಕಿನಿಂದ ಮೂತ್ರ ವಿಸರ್ಜಿಸಲು ಸಾಧ್ಯವಾಗದಿರುವುದು, ಹಾಗೆಯೇ ಮೂತ್ರ ವಿಸರ್ಜಿಸುವಾಗ ಕಿರಿಕಿರಿಯ ಅನುಭವ ಆಗಬಹುದು. ಇವುಗಳನ್ನು ತಪ್ಪಿಸಲು ಬೆಳಗ್ಗೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಇನ್ನು ದೇಹದ ತೂಕ, ಹೊಟ್ಟೆಯ ಕೊಬ್ಬು, ಸೊಂಟದ ಕೊಬ್ಬು ಇತ್ಯಾದಿಗಳು ನಿಮ್ಮ ದೇಹವನ್ನ ದೊಡ್ಡದಾಗಿ ಕಾಣುವಂತೆ ಮಾಡುತ್ತವೆ. ಇದು ಅನೇಕ ಜನರನ್ನ ಚಿಂತೆಗೀಡು ಮಾಡಿದೆ. ಇದಕ್ಕೆ ಪರಿಹಾರ ಹುಡುಕುವವರು ಬೀಟ್ರೂಟ್ ಅನ್ನ ಬೆಳಗ್ಗೆ ಊಟವಾಗಿ ಸೇವಿಸಬಹುದು. ಇದರಲ್ಲಿ ನಾರಿನ ಅಂಶ ಹೇರಳವಾಗಿರೋದ್ರಿಂದ ದೀರ್ಘಕಾಲ ಹಸಿವಾಗದಂತೆ ನೋಡಿಕೊಳ್ಳುತ್ತೆ. ಹಾಗೆಯೇ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮುಂಜಾನೆ ಇದನ್ನ ಕುಡಿಯೋದ್ರಿಂದ ಇಡೀ ದಿನ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ. ಬೀಟ್ರೂಟ್ ಕಡಿಮೆ ಕ್ಯಾಲೋರಿಯನ್ನ ಹೊಂದಿದೆ, ಹಾಗಾಗಿ ತೂಕ ಇಳಿಕೆಗೂ ಇದು ಒಳ್ಳೆಯದು. ನೀತಾ ಅಂಬಾನಿ ಆರೋಗ್ಯಕರ ತೂಕವನ್ನ ಹೊಂದಲು ಸದಾ ಬೀಟ್ರೂಟ್ ಜ್ಯೂಸ್ ಅನ್ನ ತಮ್ಮ ಡಯಟ್ ನ ಭಾಗವಾಗಿಸಿಕೊಂಡಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.